ಸರ್ವಭಕ್ತ ಕುಲಕೋಟಿಗೆ ಶರಣು ಶರಣಾರ್ಥಿಗಳು. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸುಕ್ಷೇತ್ರ ಹಳ್ಳಿಕೇಡ ಬಿ ಗ್ರಾಮ. ಈ ಗ್ರಾಮದ ಪ್ರಸಿದ್ಧಿ ಸುಂದರವಾದ ಗೋಪುರವುಳ್ಳ ದೇವಾಲಯ ಹಾಗೂ ಪುರಾತನ ಕಾಲದಿಂದಲೂ ಬಂದಂಥ ದೇವಾಲಯ ಶ್ರೀ ಸೀಮೆ ನಾಗಣ್ಣನ ದೇವಾಲಯ. ಈ ದೇವನಿಗೆ ಅನೇಕ ಭಕ್ತರು ಸೀಮೆ ನಾಗಣ್ಣ, ಸೀಮೆ ನಾಗನಾಥ ಎಂದು ಕರೆಯುವುದುಂಟು. ಇಲ್ಲಿನ ದೇವಸ್ಥಾನದ ವಿಶೇಷವೇನೆಂದರೆ ಸಂತಾನ ಪ್ರಾಪ್ತಿಗೆ ಈ ಕ್ಷೇತ್ರವು ಸಿದ್ಧಿಯಾಗಿದೆ ಮತ್ತು ಇಷ್ಟಾರ್ಥಗಳನ್ನು ಒಳ್ಳೆಯವೇ ಇದ್ದರೆ ಮಾತ್ರ ವರ ಸಿಗುತ್ತದೆ, ಇಲ್ಲದಿದ್ದರೆ ಶಾಪ ಖಂಡಿತವಾಗಿ ಆಗುತ್ತದೆ. ಸರ್ವಭಕ್ತರ ಇಚ್ಛೆಯನ್ನು ಪೂರೈಸುವ ದೇವರಾಗಿ ಕರ್ನಾಟಕ ರಾಜ್ಯದ ತುಂಬೆಲ್ಲ ಹಾಗೂ ಸುತ್ತಮುತ್ತಲಿನ ರಾಜ್ಯದಲ್ಲಿ ಎಲ್ಲಾ ಹೆಸರುವಾಸಿಯಾಗಿದ್ದಾನೆ. ಈತನ ಲೀಲೆ ವಿವರಿಸುವುದು ಅಪಾರ ಕಷ್ಟ. ಅನಂತ ಲೀಲೆಗಳು ಈ ದೇವರಿನಿಂದೇ ಆಗಿವೆ. ಒಂದು ಸಲ ಸೊಲಾಪುರದ ದಂಪತಿಗಳಿಗೆ 30 ವರ್ಷದಿಂದ ಮಕ್ಕಳೇ ಆಗಿರಲಿಲ್ಲ. ಇಲ್ಲಿನ ಹೆಸರು ಕೇಳಿ ದರ್ಶನ ಪಡೆಯಲು ಹರಕೆಯನ್ನು ಒತ್ತುಕೊಂಡು ಆ ದಂಪತಿಗಳು ಬಂದರು. ಆ ಯಮ್ಮ ಇಂತಹ ಹರಕೆ ಒತ್ತಳು, ಅದೇನೆಂದರೆ, ನನಗೆ ನಿನ್ನ ಕೃಪೆಯಿಂದ ಮಗುವಾದರೆ ನಿನಗೆ ನನ್ನ ಎದೆಹಾಲಿನಿಂದ ಹಾಲು ಕುಡಿಸುವೆ ಎಂದು ಬಹಳ ದೊಡ್ಡ ಹರಕೆ ಒತ್ತಳು. ಆಗ 1 ವರ್ಷದಲ್ಲಿಯೇ ಸಂತಾನ ಪ್ರಾಪ್ತಿಯಾಯಿತು. ಎಷ್ಟೋ ದಿನ ಕಳೆದರೂ ಆ ಮಗುವಿನ ಗುಂಗಿನಲ್ಲಿ ಆ ದಂಪತಿಗಳಿಗೆ ದರ್ಶನದ ಹರಕೆ ಮರೆತು ಬಿಟ್ಟರು. ಒಂದು ದಿವಸ ಆ ಮಗುವು ಆಟ ಆಡುತ್ತಿದ್ದಾಗ ಎದುರಿಗೆ ಎಡೆ ಎತ್ತಿ ಹಾವು ನಿಂತದ್ದು ಆ ತಾಯಿಗೆ ಕಂಡಿತು. ಆಗ ಅದನ್ನು ಗಮನಿಸಿದಾಗ ಹರಕೆಯ ಅರಿವು ಆಯಿತು. ಎಲ್ಲ ಬಂಧುಗಳೊಡನೆ ಹಳ್ಳಿಕೇಡ ಸೀಮೆ ಕ್ಷೇತ್ರಕ್ಕೆ ಬಂದರು. ಪೂಜಾ ಪುನಸ್ಕಾರ ನಂತರ ಸತ್ವ ಪರೀಕ್ಷೆಗಾಗಿಯೇ ಸ್ವತಃ ಸೀಮೆ ನಾಗಣ್ಣನೇ ಸರ್ಪರೂಪದಲ್ಲಿ ಎದುರು ಗುಡಿಯಿಂದ ಬಂದನು. ಅದನ್ನು ಕಂಡು ಎಲ್ಲರೂ ಭಯಭೀತರಾಗಿ ರೋಮಾಂಚನಗೊಂಡು ನಮಸ್ಕರಿಸಿದರು. ಆದರೆ ಮಗುವಿನ ತಾಯಿ ಇದನ್ನು ಕಂಡು ಭಯದಿಂದ ಓಡಿ ಹೋದಳು. ಯಾರು ಏನೇ ಹೇಳಿದರೂ ಧೈರ್ಯ ತೆಗೆದುಕೊಳ್ಳಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಹಾವು ನಿಂತು ಮಾಯವಾಯಿತು. ತತ್ಕ್ಷಣವೇ ಆ ಮಗುವಿನ ಪ್ರಾಣ ಹಾರಿಹೋಯಿತು. ಇಂತಹ ಅನೇಕ ನೈಜ ಘಟನೆಗಳು ಇಂದಿನವರೆಗೂ ನಡೆಯುತ್ತಲಿವೆ. ಪ್ರತಿ ವರ್ಷ ಕ್ಷೇತ್ರದಲ್ಲಿ ನಾಗರ ಪಂಚಮಿಗೆ, ಅಮಾವಾಸ್ಯೆಗೆ, ಶಿವರಾತ್ರಿಗೆ ಪ್ರಸಿದ್ಧ ಜಾತ್ರೆಗಳು ಜರುಗುತ್ತಿವೆ. ಇಂತಹ ಮಹಿಮೆಗಳನ್ನು ಆಧರಿಸಿ ಸುಪ್ರಭಾತ ಭಕ್ತಿಗೀತೆಗಳನ್ನು ರಚಿಸಲಾಗಿದೆ. ಈ ಧ್ವನಿಸುರುಳಿಗಳನ್ನು ದೇವಿ ಭಕ್ತರಾದ, ವಾಸ್ತು ವೀಕ್ಷಕರಾದ, ಭೂಜಲ ತಜ್ಞರಾದ ಶ್ರೀ ಎಬಿ ಪಾಟೀಲ್ ಗುಲ್ಬರ್ಗಾ ಸೇವೆ ಸಲ್ಲಿಸಿದ್ದಾರೆ. ಇದಕ್ಕೆ ಸಾಹಿತ್ಯ ಶ್ರೀ ಶರಣುಗದ್ದುಗೆ ಶಹಪುರ ಇವರದು. ಇದರಲ್ಲಿ ಹೆಸರಾಂತ ಗಾಯಕ ಗಾಯಕಿಯರು ಹಾಡಿದ್ದಾರೆ. ತಾವೆಲ್ಲರೂ ಹಾಡುಗಳನ್ನು ಕೇಳಿ ಆನಂದಿಸಿ ಶ್ರೀ ಸೀಮೆ ನಾಗನಾಥನ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರಿಗೂ ಶರಣಾರ್ಥಿ ಆಡಿಯೋರವರ ಶರಣು ಶರಣಾರ್ಥಿಗಳು. ಸರ್ವಭಕ್ತ ಕುಲಕೋಟಿಗೆ ಶರಣು ಶರಣಾರ್ಥಿಗಳು. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸುಕ್ಷೇತ್ರ ಹಳ್ಳಿಕೇಡ ಬಿ ಗ್ರಾಮ. ಈ ಗ್ರಾಮದ ಪ್ರಸಿದ್ಧಿ ಸುಂದರವಾದ ಗೋಪುರವುಳ್ಳ ದೇವಾಲಯ ಹಾಗೂ ಪುರಾತನ ಕಾಲದಿಂದಲೂ ಬಂದಂಥ ದೇವಾಲಯ ಶ್ರೀ ಸೀಮೆ ನಾಗಣ್ಣನ ದೇವಾಲಯ. ಈ ದೇವನಿಗೆ ಅನೇಕ ಭಕ್ತರು ಸೀಮೆ ನಾಗಣ್ಣ, ಸೀಮೆ ನಾಗನಾಥ ಎಂದು ಕರೆಯುವುದುಂಟು. ಇಲ್ಲಿನ ದೇವಸ್ಥಾನದ ವಿಶೇಷವೇನೆಂದರೆ ಸಂತಾನ ಪ್ರಾಪ್ತಿಗೆ ಈ ಕ್ಷೇತ್ರವು ಸಿದ್ಧಿಯಾಗಿದೆ ಮತ್ತು ಇಷ್ಟಾರ್ಥಗಳನ್ನು ಒಳ್ಳೆಯವೇ ಇದ್ದರೆ ಮಾತ್ರ ವರ ಸಿಗುತ್ತದೆ, ಇಲ್ಲದಿದ್ದರೆ ಶಾಪ ಖಂಡಿತವಾಗಿ ಆಗುತ್ತದೆ. ಸರ್ವಭಕ್ತರ ಇಚ್ಛೆಯನ್ನು ಪೂರೈಸುವ ದೇವರಾಗಿ ಕರ್ನಾಟಕ ರಾಜ್ಯದ ತುಂಬೆಲ್ಲ ಹಾಗೂ ಸುತ್ತಮುತ್ತಲಿನ ರಾಜ್ಯದಲ್ಲಿ ಎಲ್ಲಾ ಹೆಸರುವಾಸಿಯಾಗಿದ್ದಾನೆ. ಈತನ ಲೀಲೆ ವಿವರಿಸುವುದು ಅಪಾರ ಕಷ್ಟ. ಅನಂತ ಲೀಲೆಗಳು ಈ ದೇವರಿನಿಂದೇ ಆಗಿವೆ. ಒಂದು ಸಲ ಸೊಲಾಪುರದ ದಂಪತಿಗಳಿಗೆ 30 ವರ್ಷದಿಂದ ಮಕ್ಕಳೇ ಆಗಿರಲಿಲ್ಲ. ಇಲ್ಲಿನ ಹೆಸರು ಕೇಳಿ ದರ್ಶನ ಪಡೆಯಲು ಹರಕೆಯನ್ನು ಒತ್ತುಕೊಂಡು ಆ ದಂಪತಿಗಳು ಬಂದರು. ಆ ಯಮ್ಮ ಇಂತಹ ಹರಕೆ ಒತ್ತಳು, ಅದೇನೆಂದರೆ, ನನಗೆ ನಿನ್ನ ಕೃಪೆಯಿಂದ ಮಗುವಾದರೆ ನಿನಗೆ ನನ್ನ ಎದೆಹಾಲಿನಿಂದ ಹಾಲು ಕುಡಿಸುವೆ ಎಂದು ಬಹಳ ದೊಡ್ಡ ಹರಕೆ ಒತ್ತಳು. ಆಗ 1 ವರ್ಷದಲ್ಲಿಯೇ ಸಂತಾನ ಪ್ರಾಪ್ತಿಯಾಯಿತು. ಎಷ್ಟೋ ದಿನ ಕಳೆದರೂ ಆ ಮಗುವಿನ ಗುಂಗಿನಲ್ಲಿ ಆ ದಂಪತಿಗಳಿಗೆ ದರ್ಶನದ ಹರಕೆ ಮರೆತು ಬಿಟ್ಟರು. ಒಂದು ದಿವಸ ಆ ಮಗುವು ಆಟ ಆಡುತ್ತಿದ್ದಾಗ ಎದುರಿಗೆ ಎಡೆ ಎತ್ತಿ ಹಾವು ನಿಂತದ್ದು ಆ ತಾಯಿಗೆ ಕಂಡಿತು.
ಆಗ ಅದನ್ನು ಗಮನಿಸಿದಾಗ ಹರಕೆಯ ಹರಿವಾಯಿತು. ಎಲ್ಲ ಬಂಧುಗಳೊಡನೆ ಹಳ್ಳಿಕೇಡ ಸೀಮೆ ಕ್ಷೇತ್ರಕ್ಕೆ ಬಂದರು. ಪೂಜಾ ಪುನಸ್ಕಾರ ನಂತರ ಸತ್ವ ಪರೀಕ್ಷೆಗಾಗಿಯೇ ಸ್ವತಃ ಸೀಮೆ ನಾಗಣ್ಣನೇ ಸರ್ಪರೂಪದಲ್ಲಿ ಎದುರುಗುಡಿಯಿಂದ ಬಂದನು. ಅದನ್ನು ಕಂಡು ಎಲ್ಲರೂ ಭಯಭೀತರಾಗಿ ರೋಮಾಂಚನಗೊಂಡು ನಮಸ್ಕರಿಸಿದರು. ಆದರೆ ಮಗುವಿನ ತಾಯಿ ಇದನ್ನು ಕಂಡು ಭಯದಿಂದ ಓಡಿ ಹೋದಳು. ಯಾರು ಏನೇ ಹೇಳಿದರೂ ಧೈರ್ಯ ತೆಗೆದುಕೊಳ್ಳಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಹಾವು ನಿಂತು ಮಾಯವಾಯಿತು. ತತ್ಕ್ಷಣವೇ ಆ ಮಗುವಿನ ಪ್ರಾಣ ಹಾರಿಹೋಯಿತು. ಇಂತಹ ಅನೇಕ ನೈಜ ಘಟನೆಗಳು ಇಂದಿನವರೆಗೂ ನಡೆಯುತ್ತಲಿವೆ. ಪ್ರತಿ ವರ್ಷ ಕ್ಷೇತ್ರದಲ್ಲಿ ನಾಗರ ಪಂಚಮಿಗೆ, ಅಮಾವಾಸ್ಯೆಗೆ, ಶಿವರಾತ್ರಿಗೆ ಪ್ರಸಿದ್ಧ ಜಾತ್ರೆಗಳು ಜರುಗುತ್ತಿವೆ. ಇಂತಹ ಮಹಿಮೆಗಳನ್ನು ಆಧರಿಸಿ ಸುಪ್ರಭಾತ ಭಕ್ತಿಗೀತೆಗಳನ್ನು ರಚಿಸಲಾಗಿದೆ. ಈ ಧ್ವನಿಸುರುಳಿಗಳನ್ನು ದೇವಿ ಭಕ್ತರಾದ, ವಾಸ್ತು ವೀಕ್ಷಕರಾದ, ಭೂಜಲ ತಜ್ಞರಾದ ಶ್ರೀ ಎಬಿ ಪಾಟೀಲ್ ಗುಲ್ಬರ್ಗಾ ಸೇವೆ ಸಲ್ಲಿಸಿದ್ದಾರೆ. ಇದಕ್ಕೆ ಸಾಹಿತ್ಯ ಶ್ರೀ ಶರಣುಗದ್ದುಗೆ ಶಹಪುರ ಇವರದು. ಇದರಲ್ಲಿ ಹೆಸರಾಂತ ಗಾಯಕ ಗಾಯಕಿಯರು ಹಾಡಿದ್ದಾರೆ. ತಾವೆಲ್ಲರೂ ಹಾಡುಗಳನ್ನು ಕೇಳಿ ಆನಂದಿಸಿ ಶ್ರೀ ಸೀಮೆ ನಾಗನಾಥನ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರಿಗೂ ಶರಣಾರ್ಥಿ ಆಡಿಯೋರವರ ಶರಣು ಶರಣಾರ್ಥಿಗಳು. ಸರ್ವ ಭಕ್ತ ಕುಲಕೋಟಿಗೆ ಶರಣು ಶರಣಾರ್ಥಿಗಳು. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸುಕ್ಷೇತ್ರ ಹಳ್ಳಿಕೇಡ ಬಿ ಗ್ರಾಮ. ಈ ಗ್ರಾಮದ ಪ್ರಸಿದ್ಧಿ ಸುಂದರವಾದ ಗೋಪುರವುಳ್ಳ ದೇವಾಲಯ ಹಾಗೂ ಪುರಾತನ ಕಾಲದಿಂದಲೂ ಬಂದಂಥ ದೇವಾಲಯ ಶ್ರೀ ಸೀಮೆ ನಾಗಣ್ಣನ ದೇವಾಲಯ. ಈ ದೇವನಿಗೆ ಅನೇಕ ಭಕ್ತರು ಸೀಮೆ ನಾಗಣ್ಣ, ಸೀಮೆ ನಾಗನಾಥ ಎಂದು ಕರೆಯುವುದುಂಟು. ಇಲ್ಲಿನ ದೇವಸ್ಥಾನದ ವಿಶೇಷವೇನೆಂದರೆ ಸಂತಾನ ಪ್ರಾಪ್ತಿಗೆ ಈ ಕ್ಷೇತ್ರವು ಸಿದ್ಧಿಯಾಗಿದೆ ಮತ್ತು ಇಷ್ಟಾರ್ಥಗಳನ್ನು ಒಳ್ಳೆಯವೇ ಇದ್ದರೆ ಮಾತ್ರ ವರ ಸಿಗುತ್ತದೆ, ಇಲ್ಲದಿದ್ದರೆ ಶಾಪ ಖಂಡಿತವಾಗಿ ಆಗುತ್ತದೆ. ಸರ್ವ ಭಕ್ತರ ಇಚ್ಛೆಯನ್ನು ಪೂರೈಸುವ ದೇವರಾಗಿ ಕರ್ನಾಟಕ ರಾಜ್ಯದ ತುಂಬೆಲ್ಲ ಹಾಗೂ ಸುತ್ತಮುತ್ತಲಿನ ರಾಜ್ಯದಲ್ಲಿ ಎಲ್ಲ ಹೆಸರುವಾಸಿಯಾಗಿದೆ.